ಎಲ್ಲರಿಗೆ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಕನ್ನಡ ಚಾನೆಲ್ ಎನ್ ಕೆ ಸೆವೆನ್ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ನಂದ. ತುಂಬ ದಿವಸ ಆಯಿತು ನಿಮ್ಮನ್ನೆಲ್ಲ ನೋಡಿ ವಿಡಿಯೋ ಹಾಕಿ, ತುಂಬ ದಿವಸ ಆಯಿತು. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಕೇಸಸ್ ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ. ಎಲ್ಲರೂ ಸೇಫ್ ಆಗಿರಿ, ಮನೆಯಲ್ಲೇ ಇರಿ, ಎಲ್ಲೂ ಆಚೆ ಹೋಗಬೇಡಿ. ಇವಾಗ ಏನಾದರೂ ನೆಸೆಸರಿ ಇದ್ದರೆ ಮಾತ್ರ ಹೋಗಿ, ಆಚೆ ಹೋಗೋದು ಅವಾಯ್ಡ್ ಮಾಡೋಣ ಸ್ವಲ್ಪ ದಿವಸಕ್ಕೆ. ಯಾಕಂದರೆ ಇವಾಗ ತುಂಬ ಕೇಸಸ್ ಆಗ್ತಿದೆ ಬ್ಯಾಂಗ್ಳೂರಲ್ಲಿ. ಎಲ್ಲರೂ ಮನೆಯಲ್ಲಿ ಇದ್ದು ಈ ಕೇಸಸ್ ಇನ್ಕ್ರೀಸ್ ಆಗೋದನ್ನು ಬ್ರೇಕ್ ಮಾಡೋಣ. ಸೊ ತುಂಬ ದಿವಸ ಆಯಿತು ವಿಡಿಯೋ ಹಾಕಿ. ಸೊ ನಾನು ಇವಾಗ ಬೆಂಗಳೂರಲ್ಲಿ ಇಲ್ಲ, ಆಚೆ ಇದ್ದೀನಿ. ಸೊ ಒಂದು ಕೆಲಸದ ಮೇಲೆ ನಮ್ಮ ಫಾರ್ಮ್ ಹೌಸ್ಗೆ ಬಂದಿದ್ದೆ. ಸೊ ಇಲ್ಲೇ ಸ್ಟಕ್ ಆಗಿದೆ ಆದಮೇಲೆ, ಯಾಕಂದರೆ ಲಾಕ್ಡೌನ್ ಶುರು ಆಯಿತು ಬೆಂಗಳೂರಲ್ಲಿ. ಅದಾದಮೇಲೆ ಇಲ್ಲೂ ಲಾಕ್ಡೌನ್ ಶುರು ಆಯಿತು. ಸೊ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಸೊ ಇವತ್ತು ನಮ್ಮ ಫಾರ್ಮ್ ಹೌಸಲ್ಲಿದ್ದೀನಿ, ಹಂಗೆ ಆಚೆ ಹೋಗೋಣ ಅಂತ. ಸೊ ಏನೋ ಸ್ವಲ್ಪ ಐಟಮ್ಸ್ ಇಸ್ಕೊಂಡು ಬರೋಣ ಅಂತಿದ್ರು. ಸೊ ಅದಕ್ಕೋಸ್ಕರ ಆಚೆ ಹೋಗ್ತಿದ್ದೀನಿ. ಸ್ವಲ್ಪ ವೆಜಿಟೇಬಲ್ಸ್ ಇಸ್ಕೊಳ್ಬೇಕಂದಿದ್ರು ನಮ್ಮ ತಾಯಿಯವರು. ಸೊ ಅದು ಹೋಗಿ ಹಂಗೆ ಇಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ಸ್ಟೋರ್ ಇಲ್ಲ, ಇಲ್ಲೇ ಮುಂದೆ ಒಂದು ಫಾರ್ಮ್ ಇದೆ. ಸೊ ಅವರು ಕಾಲ್ ಮಾಡಿದ್ರು ಆ್ಯಕ್ಚುಲಿ, ಬಂದು ತೊಗೊಂಡು ಹೋಗಿ ಅಂತ. ಸೊ ಅದಕ್ಕೋಸ್ಕರ ಹೋಗ್ತೀನಿ, ನಮ್ಮ ರಿಲೇಟಿವ್ ಸೊ ಅಲ್ಲಿ ಈಸ್ಕೊಳ್ಳೋಕೆ ಹೋಗ್ತಿದ್ದೀನಿ. ಈಸ್ಕೊಂಡು ಹಂಗೆ ಸುಮ್ಮನೆ ಹಂಗೆ ನಿಮಗೆ ನಮ್ಮೂರನ್ನ ತೋರಿಸೋಣ ಹೆಂಗಿದೆ ಅಂತ. ಈ ಪ್ಲೇಸ್ ಸಕ್ಕದಾಗಿರುತ್ತೆ, ಸೀನರಿಗಂತೂ ಸಕ್ಕದಾಗಿರುತ್ತೆ. ತುಂಬ ಕ್ಲೋಸ್, ಹತ್ರ ಮೌಂಟೇನ್ ಹತ್ರನೇ ಇರೋದು. ಒಳ್ಳೆ ಸೀನರಿ ತುಂಬ, ಬರೀ ಇದು ಸಿಟಿಗಿಂತ ಒಳಗಡೆ ಇರೋದು, ಬರೀ ಫಾರ್ಮೇ ಇರೋದು. ಇಲ್ಲಿ ಎಲ್ಲ ಬರೀ ಫಾರ್ಮೇ ಇರೋದು. ಇದು ಡಿಫ್ರೆಂಟ್ ಪ್ಲೇಸ್, ಎಲ್ಲರಿಗೂ ನಿಮಗೂ ತೋರಿಸೋಣ ಹೆಂಗಿದೆ ಫಾರ್ಮ್ ಎಲ್ಲ ಅಂತ ನಮ್ಮ ಊರನ್ನ. ಫಾರ್ಮ್ ಹೌಸು ನಾನು ವಿಡಿಯೋ ಮಾಡ್ತೀನಿ, ಕಮೆಂಟಲ್ಲಿ ನನಗೆ ತಿಳಿಸಿ. ಫಾರ್ಮ್ ಹೌಸ್ ಒಂದು ಟೂರ್ ಮಾಡಬೇಕಂದ್ರೆ ಖಂಡಿತವಾಗೊಂದು ವಿಡಿಯೋ ಮಾಡ್ತೀನಿ ಫಾರ್ಮ್ ಹೌಸು. ಪ್ಲಸ್ ನಮ್ಮ ಫಾರ್ಮ್ ಹೌಸಲ್ಲಿ ಏನೇನು ಲೈಕ್ ಏನೇನು ಅಗ್ರಿಕಲ್ಚರಲ್ಲಿ ಏನೇನು ಮಾಡ್ತೀವಿ ನಾವು, ಏನೇನು ಹಿಕ್ಕಿದ್ದೀವಿ ನಮ್ಮ ಫಾರ್ಮ್ ಹೌಸಲ್ಲಿ, ಪ್ಲಸ್ ಏನೇನು ಮಾಡ್ತೀವಿ, ಟೆಕ್ನಾಲಜಿ ಏನೇನು ಯೂಸ್ ಮಾಡ್ತೀವಿ ಫಾರ್ಮಿಂಗಲ್ಲಿ, ಇದೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಅದೊಂದು ವಿಡಿಯೋ ಮಾಡ್ತೀನಿ ಖಂಡಿತವಾಗಿ, ಬೇಗ ಒಂದು ವಿಡಿಯೋ ಮಾಡಿಸ್ತೀನಿ ಅದ್ರ ಕುರಿತು. ಇವಾಗ ಹಂಗೆ ನಿಮಗೆ ಒಂದು ಒಂದು ವ್ಯೂ ತೋರಿಸ್ತೀನಿ ನಮ್ಮ ಊರದು. ಒಂದು ಒಂದು ಒಳ್ಳೆ ಲೊಕೇಶನ್ ಇದು, ನನಗಂತ ಸಖತ್ ಇಷ್ಟ ಈ ಜಾಗ. ಇಲ್ಲಿಂದ ಒಂದು ಒಳ್ಳೆ ವ್ಯೂ ಇರುತ್ತೆ, ನಿಮ್ಗೆ ತೋರಿಸ್ತೀನಿ ರೀ. ಅದಕ್ಕೆ ಮಾಸ್ಕ್ ಎಲ್ಲ ಹಾಕೊಂಡಿದ್ದೀನಿ, ಆಚೆ ಇಲ್ಲಿ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ. ಒಂದೇ ನಿಮಿಷ. ಸೊ ಸನ್ಸೆಟ್ ಆಗ್ತಿದೆ, ತುಂಬ ನನಗಂತ ಸಖತ್ ಇಷ್ಟ ಈ ವ್ಯೂ ಮಾತ್ರ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಫುಲ್ ಮರ, ಹಿಂದೆ ಮೌಂಟೇನು, ಅದು ತುಂಬ ಹತ್ರ ಇರುತ್ತೆ ನಮ್ಮ ಫಾರ್ಮಿಂದ. ಸೊ ಮಾಸ್ಕ್ ಎತ್ಬಿಡೋಣ, ಇಲ್ಲಾಂದರೆ ಮಾತಾಡೋದು ಕೇಳಿಸಲ್ಲ. ಓಕೆ, ಸೊ ನಿಮಗೆ ಯಾವ್ಯಾವ ಥರ ವಿಡಿಯೋಸ್ ಬೇಕಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲಸ್ ನಾನು ಅಗ್ರಿಕಲ್ಚರ್ ಬಗ್ಗೆ, ಅಗ್ರಿಕಲ್ಚರ್ ಏನೇನು ಮಾಡ್ತೀವಿ ನಾವು ಫಾರ್ಮಲ್ಲಿ, ಏನೇನು ಬೆಳೆಸ್ತಿದ್ದೀವಿ, ಆ್ಯಂಡ್ ಏನೇನು ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಫಾರ್ಮಿಂಗಲ್ಲಿ, ಫಾರ್ಮಿಂಗಲ್ಲಿ ತುಂಬ ಇದೆ. ಸೊ ತುಂಬ ಜನರಿಗೆ ಗೊತ್ತಿರಲ್ಲ, ಅದು ನಾನು ತೋರಿಸ್ತೀನಿ ಯಾವ್ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಫಾರ್ಮಿಂಗ್ ಟೆಕ್ನಿಕ್ಸು. ತುಂಬ ಜನರು ಗೊತ್ತಿರಲ್ಲ, ಎಲ್ಲರೂ ಸಿಟಿಯಲ್ಲಿರ್ತಾರೆ, ಒಬ್ಬೊಬ್ಬರು ವಿಲೇಜ್
ಅವ್ರ ಊರಂತ ಇರುತ್ತೆ, ಅವ್ರು ಹೋಗಿ ಅಲ್ಲಿ ಏನೇನು ಮಾಡ್ತಾರೆ ಅಗ್ರಿಕಲ್ಚರ್ ಬಗ್ಗೆ ಏನೋ ಸ್ವಲ್ಪ ಐಡಿಯಾ ಇರುತ್ತೆ ಅವ್ರಿಗೆ. ಬಟ್ ಕೆಲವು ಜನರಿಗೆ ಅದ್ರ ಬಗ್ಗೆ ಐಡಿಯಾನೂ ಚೂರು ಇರಲ್ಲ. ಸೊ ಅವ್ರಿಗೊಂದು ಯೂಸ್ಫುಲ್ ಆಗಿರುತ್ತೆ, ಇದು ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಸೊ ಅವ್ರು ನೋಡಿರಲ್ಲ. ಸೊ ಈ ವಿಡಿಯೋಯಿಂದ ಅವ್ರು ನೋಡ್ಬೋದು. ಈ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ದಾರೋ ಎಲ್ಲರೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಅಪ್ಕಮಿಂಗ್ ವಿಡಿಯೋಸ್, ನಿಮಗೆ ಒಳ್ಳೆ ವಿಡಿಯೋಸ್ ಬರುತ್ತಿದೆ, ಎಡಿಟಿಂಗ್ ನಡೀತಿದೆ. ಸೊ ಕಮಿಂಗ್ ಸೂನ್ ವಿಡಿಯೋಸ್ ಬರುತ್ತೆ. ಆ್ಯಂಡ್ ನಾನು ಮಾಡ್ತಿದ್ದೀನಿ. ಸೊ ಅದು ಎಷ್ಟು ಈಸಿಯಾಗಿ ಆಗುತ್ತಂತ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಯಾವುದು ಇವಾಗ ಫುಡ್ ರಿವ್ಯೂಸ್ ನಾನೇ ಇದು ಮಾಡೋಣ ಅಂತಾನೆ, ಕುಕ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಒಂದು ಒಳ್ಳೆ ವಿಡಿಯೋ ರೆಡಿ ಮಾಡ್ತಿದ್ದೀನಿ, ಒಂದು ಒಳ್ಳೆ ಕಂಟೆಂಟ್ಗೋಸ್ಕರ. ಸೊ ಕೀಪ್ ವಾಚಿಂಗ್ ಮೈ ಚಾನೆಲ್. ಆ್ಯಂಡ್ ಫುಡ್ ರಿವ್ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ತುಂಬ ಪ್ಲ್ಯಾನಿಂಗ್ ನಡೀತಿದೆ. ಆ್ಯಂಡ್ ಫುಡ್ ರಿವ್ಯೂಸ್ ಇವಾಗ ಸದ್ಯಕ್ಕೆ ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒನ್ಸ್ ಲಾಕ್ಡೌನ್ ಇಸ್ ಓವರ್ ಖಂಡಿತವಾಗಿ ಇಲ್ಲಿರೋ ನಿಮಗೆ ಫುಡ್ ರಿವ್ಯೂಸ್, ಒಂದು ಫೇಮಸ್ ಹೋಟೆಲ್ ಹೋಟೆಲ್ಸ್ ಇದೆ ಇಲ್ಲಿ. ಸೊ ಅಲ್ಲಿ ಹೋಗಿ ನಿಮಗೆ ಖಂಡಿತವಾಗಿ ಏನೇನು ಯಾವ್ಯಾವ ಫೇಮಸ್ ಹೋಟೆಲ್ಸ್ ಇದೆ ಈ ಜಾಗದಲ್ಲಿ, ಏನೇನು ಬೆಸ್ಟ್ ಡಿಶಸ್ ಅದೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಡೆಫಿನೆಟ್ಲಿ. ಆದರೆ ಇವಾಗ ಆಗಲ್ಲ, ಯಾಕಂದರೆ ಲಾಕ್ಡೌನ್ ನಡೀತಿದೆ. ಸೊ ಇವಾಗ ಇಲ್ಲಿ ನಮ್ಮ ಫಾರ್ಮ್ ಹೌಸಲ್ಲಿ ಕುಕ್ಕಿಂಗ್ ಮತ್ತು ಫಾರ್ಮ್ ಹೌಸ್ ಸ್ಟೋರು ಆ ಥರ ಏನಾದರೂ ಮಾಡೋಣ ಅಂತ. ನಿಮಗೂ ಏನಾದರೂ ನೋಡಬೇಕಂತ ಇದ್ದರೆ ನಮ್ಮ ಫಾರ್ಮಲ್ಲಿ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಖಂಡಿತವಾಗಿ ನಾನು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಸೊ ಅದೇ, ಸೊ ಫುಡ್ ವಿಡಿಯೋಸ್ ಮಾಡೋಣ ಅಂತ ಪ್ಲ್ಯಾನ್ ಇದೆ, ಖಂಡಿತವಾಗಿ ನಾನು ಮಾಡ್ತೀನಿ, ಮಾಡಿ ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಅದೇ ಇರುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಎಲ್ಲರೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆವಾಗಲೇ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಮ ನೋಟಿಫಿಕೇಷನ್ಗೆ ಬರೋದು. ಸೊ ನಿಮ್ಮ ಫ್ರೆಂಡ್ಸಿಗೆ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಆ್ಯಂಡ್ ಇವಾಗ ಅಪ್ಕಮಿಂಗ್ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ನಮ್ಮ ವಿಡಿಯೋಸ್ ಬರ್ತಾನೆ ಇರುತ್ತೆ, ಒಂದು ಸೂಪರ್ ಆಗಿರೋ ಕಂಟೆಂಟಲ್ಲಿ ಬರುತ್ತೆ ನಿಮಗೆ. ಸೊ ಬಿಲ್ಡಪ್ ಮಾತ್ರ ಜಾಸ್ತಿ ಇದೆ, ವಿಡಿಯೋಸ್ ಹಾಕಲ್ಲ ಅಂದರೆ ನೋ, ಖಂಡಿತವಾಗಿ ಇವಾಗಿಂದ ವಿಡಿಯೋಸ್ ಹಾಕ್ತಿರ್ತೀನಿ. ಅದೇ ಸಖತ್ ಕೆಲಸ ಇತ್ತು, ಅದಕ್ಕೋಸ್ಕರನೇ ತುಂಬ ಸಾರಿ ಅದಕ್ಕೆ. ಇವಾಗಿಂದ ಕಂಟಿನ್ಯೂಸ್ ಆಗಿ ನನ್ನ ವಿಡಿಯೋಸ್ ಬರ್ತಾ ಇರುತ್ತೆ. ಆ್ಯಂಡ್ ಈ ವಿಡಿಯೋ ಮುಗಿಸ್ಕೊಳ್ಳೋಣ ಇವಾಗ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆ್ಯಸ್ ಮಚ್ ಆಸ್ ಪಾಸಿಬಲ್ ಶೇರ್ ಮಾಡಿ. ಸೊ ಇನ್ನೊಂದು ವಿಡಿಯೋಲಿ ನಿಮ್ಮನ್ನ ಮೀಟ್ ಆಗ್ತೀನಿ, ಒಂದು ಒಳ್ಳೆ ಕಂಟೆಂಟಲ್ಲಿ. ಅಂಟಿಲ್ ದೆನ್ ಬೈ ಫ್ರಮ್ NK7 ವ್ಲಾಗ್ಸ್, ಬಾಯ್. ಎಲ್ಲರೂ ಸೇಫ್ ಆಗಿರಿ, ಮಾಸ್ಕ್ ಹಾಕೊಳ್ಳಿ ಆಚೆ ಹೋಗೋಗಿದ್ರೆ, ಆ್ಯಂಡ್ ನೆಸೆಸಿಟಿ ಇದ್ರೆ ಮಾತ್ರ ಆಚೆ ಹೋಗಿ. ಎಲ್ಲರೂ ಸ್ಟೇ ಸೇಫ್, ಸ್ಟೇ ಹೋಮ್, ಬಾಯ್. ಎಂಟ್ರೆನ್ಸು ಇಲ್ಲಿಂದ ನಮ್ಮ ಫಾರ್ಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತುಂಬ ನವಿಲುಗಳು ಎಲ್ಲ ಓಡಾಡ್ತಿರುತ್ತೆ, ಪೀಕಾಕ್ ಮತ್ತು ರ್ಯಾಬಿಟ್ಟು ಇದೆಲ್ಲ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ಅದೇ, ಇದು ಸ್ನೀಕ್ ಆ್ಯಂಡ್ ಪೀಕ್ ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಪಕ್ಕ ಒಂದು ವಿಡಿಯೋ ಮಾಡಿಸ್ಬಿಡೋಣ ಫಾರ್ಮ್ ಹೌಸು ಏನೇನಿದೆ, ಏನೇನು ಮಾಡ್ತೀವಂತ. ಓಕೆನಾ? ಓಕೆ, ಈ ವಿಡಿಯೋ ಎಂಡ್ ಮಾಡ್ಕೊತೀನಿ. ಬಾಯ್ ಬಾಯ್.